ನೋಡ್ತಾ ಮಾನ್ಯ ಸಚಿವರು, ಅದಾದ ನಂತರ ಅಗ್ನಿಶಾಮಕ ದಳ ಸ್ವೀಕರಿಸ್ತಾ ಇದ್ದಾರೆ. ಆರು ಜಿಲ್ಲೆಗಳು ಕರ್ನಾಟಕದ ಸ್ಥಾನದ ಅಧೀನದಲ್ಲಿದ್ದವು. ಸ್ವಾಮಿ ರಮಾನಂದ ಶೇಖರ್ ಪಾಟೀಲ್ ಹೈದರಾಬಾದ್ ಕರ್ನಾಟಕ ಕೆಪಿಎಸ್ ಇವರ ನೇತೃತ್ವದಲ್ಲಿ ಮೊದಲಿಗೆ ಬರ್ತಿರುವಂತಹ ತುಕಡಿ ಡಿಎಆರ್ ಶ್ರೀ ಗಿರೀಶ್ ನಾಯಕ್ ಪ್ರೊಫೆಸರ್ ಆರ್ಎಸ್ಐ ಡಿಆರ್ ಕಲಬುರಗಿ ಅವರು, ಆರ್ಎಸ್ಐ ಕೆಎಸ್ಆರ್ಸಿ ಆರನೇ ಪಡೆ ಕಲಬುರಗಿ, ನಂತರದಲ್ಲಿ ವಿಶೇಷವಾಗಿ ಈ ವರ್ಷ ತಾನೇ ಬಂದಿದೆ. ಅದಕ್ಕೂ ಹಾಗೂ ಮಾನವರು ಒಂದೊಂದು ಮುಂದೋಗ್ತಾ ಇದ್ದಾರೆ. ಇವತ್ತು ನಾವು ಸರ್ದಾರ್ ವಲ್ಲಭಾಯ್ ಪಟೇಲ್ರನ್ನ ನೆನೆಸ್ಕೊಳ್ಳೇಬೇಕಾಗ್ತದೆ. ಅವರನ್ನ ದಿಟ್ಟ ನಿಲುವಿನಿಂದ ಮತ್ತು ಜವಾಹರಲಾಲ್ ನೆಹರು ಅವರ ಸಹಕಾರದಿಂದ ಈ ಭಾಗಕ್ಕೆ ಅವರು ಸ್ವಾತಂತ್ರ್ಯ ಕೊಡಿಸಿದ್ರಲ್ಲಿ ಅವರು ಯಶಸ್ವಿಯಾದರು. ಇವತ್ತು ಈ ಒಂದು ಹೋರಾಟ, ಈ ಭಾಗ ಹಿಂದುಳಿದಿರ್ತಕ್ಕಂಥ ಭಾಗ ಇದೆ, ಇದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತಕ್ಕಂಥ ಅನೇಕ ಜನ ಹೋರಾಟಗಳನ್ನು ಮಾಡಿದ್ದಾರೆ. ಇವತ್ತು 30-40 ವರ್ಷಗಳಿಂದ ಈ ಭಾಗದ ಇವತ್ತು ಹಿಂದುಳಿಕೆಯನ್ನು ಅಳಿಸಬೇಕು ಅಂತಕ್ಕಂಥ ಹೋರಾಟದಲ್ಲಿ ಅನೇಕ ಜನ ನಾಯಕರು ಪಾಲ್ಗೊಂಡಿದ್ದಾರೆ. ಇವತ್ತು ಎಲ್ಲ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಬೇಕು, ನೀವು ಒಳ್ಳೆ ರೀತಿಯಿಂದ ಓದಿದರೆ ನಿಮಗೆ ಒಳ್ಳೆಯ ಭವಿಷ್ಯ ಇದೆ. ಯಾಕಂದರೆ ನಿಮಗೆ ರಿಸರ್ವೇಷನ್ ಇದೆ. ಈ ರಿಸರ್ವೇಷನ್ ಎಲ್ಲ ಸಮಾಜದ ಜನರಿಗೆ ರಿಸರ್ವೇಷನ್ ಇದೆ ಅಂತಕ್ಕಂಥದ್ದು ಯಾರು ಮರಿಬಾರ್ದು. ಈ ಭಾಗದಲ್ಲಿ ಹುಟ್ಟಿರ್ತಕ್ಕಂಥ ಒಂದೇ ಒಂದು ಕಾರಣದಿಂದ ನಿಮಗೆ ರಿಸರ್ವೇಷನ್ ಸಿಗ್ತಾ ಇದೆ. ಇದು ವಿನೂತನವಾಗಿರ್ತಕ್ಕಂಥ ಕಾನೂನು. ಇವತ್ತು ನಾವು ಕೇವಲ ಇನ್ನೂ ಒಂದು ವರ್ಷದಲ್ಲಿ ಇವತ್ತು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಇವತ್ತು ಪ್ರತಿಯೊಂದು ಗ್ರಾಮೀಣ ಪ್ರದೇಶಕ್ಕೆ ಇವತ್ತು ಪಕ್ಕಾ ಡಾಂಬರ್ ರಸ್ತೆ ಮಾಡ್ತಕ್ಕಂಥ ಯೋಜನೆ ನಾವು ಹಾಕ್ಕೊಂಡಿದ್ದೀವಿ. ಸುಮಾರು 80% ಹಳ್ಳಿಗಳಿಗೆ ನಾವು ರಸ್ತೆಯನ್ನು ಮಾಡಿದ್ದೀವಿ. ಪ್ರತಿಯೊಂದು ತಾಂಡಕ್ಕೂ ಕೂಡ ರಸ್ತೆ ಮಾಡಬೇಕು ಅಂತಕ್ಕಂಥ ಸಂಕಲ್ಪ ನಮ್ಮದಿದೆ. ಇವತ್ತು Article 371J ಏನು 5 ವರ್ಷ 10 ವರ್ಷ 20 ವರ್ಷಕ್ಕಲ್ಲ, ಬರ್ತಕ್ಕಂಥ 100+ ವರ್ಷಗಳ ಕಾಲ ಈ ಭಾಗದ ರಕ್ಷಣೆಯನ್ನು ಮಾಡಲಿದೆ, ಈ ಭಾಗದ ಮಕ್ಕಳ ರಕ್ಷಣೆಯನ್ನು ಮಾಡಲಿದೆ. ಈ ಮೀಸಲಾತಿ ನಮಗೆ ಇವತ್ತು ಸೂರ್ಯ ಚಂದ್ರ ಇರೋವರೆಗೆ ನಮಗೆ ಸಿಗ್ತದೆ ಅಂತಕ್ಕಂಥದ್ದು ನಾವು ಯಾರು ಮರೆಯುವಂತಿಲ್ಲ. ಇವತ್ತು ಏನು Article 371J, ಇವತ್ತು ಈ ಒಂದು ಹೋರಾಟದಲ್ಲಿ ಕೆಲವು ಕನ್ನಡ ಪರ ಸಂಘಟನೆಗಳು ಕೆಲವು ಮುಖಂಡರ ಮೇಲೆ ಕೆಲವು ಕೇಸ್ಗಳನ್ನು ದಾಖಲೆಯಾಗಿದೆ. ಆ ಎಲ್ಲ ಕೇಸ್ಗಳನ್ನು ನಾವು ಹಿಂಪಡಿಬೇಕು ಅಂತಕ್ಕಂಥ ಇವತ್ತು ಸಂಕಲ್ಪ ನಾವು ಮಾಡ್ಕೊಂಡಿದ್ದೀವಿ. ಮತ್ತು ಈ ಹೈದರಾಬಾದ್ ಕರ್ನಾಟಕದ ಸುಮಾರು 224 ವರ್ಷಗಳ ಇವತ್ತು ಇತಿಹಾಸ ಇವತ್ತು ನಮ್ಮ ಹತ್ರ ಇಲ್ಲ. ಆ ಇತಿಹಾಸವನ್ನು ನಾವು ಅದನ್ನು ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಇತಿಹಾಸವನ್ನು ಬರೀತಕ್ಕಂಥ ಜವಾಬ್ದಾರಿ ಕೊಡಬೇಕು ಅಂತಕ್ಕಂಥ ಕೆಲವೇ ದಿನಗಳಲ್ಲಿ ಆ ಆದೇಶವನ್ನು ಕೂಡ ಇವತ್ತು ಹೊರಡಿಸ್ತೀವಿ ಅಂತಕ್ಕಂಥ ಇವತ್ತು ವಾಗ್ದಾನವನ್ನು ನಾನು ಇಲ್ಲಿ ಮಾಡ್ತಾ ಇದ್ದೀನಿ.